ನನಗೆ ಯಾವ್ದಾದ್ರು ಸಮಸ್ಯೆ ಇದೆ ಅಂದ್ರೆ ನಮ್ಮ ದೇಶದ ಧಾರ್ಮಿಕ ಭಾಷೆಯ ವೈವಿಧ್ಯತೆ ಎಷ್ಟು ಮುಖ್ಯನೋ ಧಾರ್ಮಿಕ ವೈವಿಧ್ಯತೆ ಅಷ್ಟೇ ಅದಕ್ಕಿಂತ ಹೆಚ್ಚು ಮುಖ್ಯ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ನಮ್ಮ ದೇಶದಲ್ಲಿ ನೂರಾರಲ್ಲ ಸಾವಿರಾರು ಧಾರ್ಮಿಕ ಪರಂಪರೆಗಳು ಧಾರ್ಮಿಕ ಚೌಕಟ್ಟುಗಳು ಇದಾವೆ, ಸಾಂಸ್ಕೃತಿಕ ಪ್ರಪಂಚಗಳು. ಆ ಸಾಂಸ್ಕೃತಿಕ ಪ್ರಪಂಚಗಳನ್ನ ಎತ್ತಿ ಹಿಡಿಯೋದು ನಮ್ಮೆಲ್ಲರ ಕರ್ತವ್ಯ. ಇವಾಗ ನಮಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಆ ಸಿನಿಮಾ ಚೆನ್ನಾಗಾಗ್ತಾ ಇದೆ, ನಮಗೆ ಹೆಮ್ಮೆಯ ವಿಚಾರ. ಆದರೆ ಈ ಸಿನಿಮಾ ನೀವು ಚೆನ್ನಾಗಿ ಮಾಡಿದ್ಮೇಲೆ ನೀವು ಹೇಳೋದೆಲ್ಲ ಸರಿ ಅಂತ ನಾವು ಒಪ್ಪಕ್ಕಾಗಲ್ಲ. ಇದು ಹಿಂದೂ ಅನ್ನೋದು ಈ ಒಂದು ಪಂಬದ ನಲಿಕೆ ಪರಾವ ಸಮುದಾಯ ಬುಡಕಟ್ಟು ಮೂಲಿವಾಸಿ ಸಮುದಾಯಗಳು ಹಿಂದೂ ವೈದಿಕತೆ ಬ್ರಾಹ್ಮಣ್ಯದಕ್ಕಿಂತ ಮುಂಚಿತವಾಗಿರೋದು. ಇದನ್ನ ಹಿಂದೂ ಜೊತೆ ಸೇರಿಸಿ ಬ್ಲೆಂಡ್ ಆಗಿರ್ಬೋದು, ಕೋಆಪ್ಟ್ ಆಗಿರ್ಬೋದು, ಆದರೆ ಇದನ್ನ ನಾವು ಯಾವುದೇ ಕಾರಣಕ್ಕೂ ಇದು ಹಿಂದೂ ಅಂತ ಹೇಳೋದಕ್ಕೆ ಸತ್ಯ ಅಲ್ಲ. ಇದರದೇ ಆದ ವಿಶೇಷತೆ ಗೌರವಿಸಿ ಅರ್ಥ ಮಾಡ್ಕೊಳ್ಳಿ, ಇದು ಬೆಳಕಿಗೆ ಬರಲಿ, ಇವರ ಸಂಸ್ಕೃತಿಗೆ ಬೆಲೆ ಕೊಡೋಣ, ಇವರ ಬದುಕಿಗೆ ಅಭಿವೃದ್ಧಿ ಮಾಡೋಣ. ಇವರು ಇವತ್ತಿಗೂ ಶೋಷಣೆ ಒಳಗಾಗಿದ್ದಾರೆ, ನಿರ್ಲಕ್ಷ್ಯ ಆಗಿದೆ, ಈ ಸಮುದಾಯಕ್ಕೆ ಗುರುತಿಸಿ ಬೆಳಕಿಗೆ ತಂದು ನಮ್ಮ ದೇಶದ ವೈವಿಧ್ಯ ಹೆಚ್ಚಾಗತ್ತೆ, ನಮ್ಮ ಇವತ್ತಿನ ದಿನ ಒಂದು ರೀತಿಯ ಸಮಸ್ಯೆಗಳಿಗೆಲ್ಲ ಪರಿಹಾರ ಈ ತರ ಸಮುದಾಯಗಳು ಈ ವೈವಿಧ್ಯತೆಯಲ್ಲಿದೆ. ಸರಿನಾ? ಥ್ಯಾಂಕ್ ಯು.